ನಮ್ ತಂದೆ ಕಡಿಸಿದ್ರು ಹಳೆ ಪಂಚಾಯತಿ ಮನೆಗೆ. ಏನ್ ಹೇಳ್ತಿದ್ರಿ ದಣಿ, ನಿಮ್ ಪಾಲನ್ ನಾವು ಸತ್ತೋಗ್ಬಿಟ್ವ. ಭಿಕ್ಷುಕರಿರೋ ಆ ಹಳೆ ಪಂಚಾಯತಿ ಮನೇಲಿ ನೀವಿರದ ದಣಿ. ಬೇಡ ದಣಿ, ನನ್ನ ಹೊಸ ಮನೆ ಐತೆ, ನೀವು ಬಂದು ಅಲ್ಲಿರಿ ದಣಿ. ಕೇಸ್ ತೀರ್ಮಾನ ಆಗೋವರೆಗೂ ನೀವು ನಮ್ಮ ಮನೇಲಿ ಇರಿ ದಣಿ. ನೀವು ನನ್ ಮೇಲಿಟ್ಟಿರೋ ಅಭಿಮಾನಕ್ಕೆ ಚಿರಋಣಿ. ನೋಡಿ, ನಾನು ಎಲ್ಲಿರ್ಬೇಕು ಅಂತ ಅನ್ಕೊಂಡಿದ್ದೀನೋ ದಯವಿಟ್ಟು ಅಲ್ಲಿರಕ್ಕೆ ಅವಕಾಶ ಮಾಡ್ಕೊಡಿ. ವಾಣಿ ಬಾ ಹೋಗೋಣ. ನಾನ್ ಬರೋದಿಲ್ಲ. ವಾಣಿ, ಯಾಕಮ್ಮ ಹೀಗೆ ಹೇಳ್ತಿದ್ದೀಯಾ? ಆ ಹಾಳು ಮನೇಲಿದ್ದು ನನ್ನ ಮಗುಗೆ ಜನ್ಮ ಕೊಡ್ಬೇಕೇನ್ರಿ ನಾನು? ಅಷ್ಟೊಂದು ಗತಿಗೆಟ್ಟವಳಲ್ಲರಿ ನಾನು. ನಾನೊಬ್ಬ ಶ್ರೀಮಂತ ಅಣ್ಣನ ತಂಗಿ. ವಾಣಿ ನೋಡಿ, ನಿಜವಾಗ್ಲೂ ನಿಮಗ್ ನನ್ ಮೇಲೆ ಪ್ರೀತಿ ಇದ್ರೆ ಇಷ್ಟು ದಿವಸ ನಿಮ್ಮ ಸ್ವಾಭಿಮಾನಕ್ಕೆ ನಾನು ಬೆಲೆ ಕೊಟ್ಟಾಗೆ, ಇವತ್ತು ನೀವು ನನ್ನ ಸ್ವಾಭಿಮಾನಕ್ಕೆ ಬೆಲೆ ಕೊಡ್ಬೇಕು. ಅಂದ್ರೆ ಯಾರ ಮನೆಗೂ ಹೋಗೋದ್ ಬೇಡ, ನಿನ್ ತವ ಮನೆಗೆ ಹೋಗ್ಬೇಕು ಅಂತಾನ? ಹೌದು. ನಿನ್ನ ಸ್ವಾಭಿಮಾನದ ಕಾರ್ಯಕ್ಕೆ ಬೆಲೆ ಕೊಟ್ಟು ನಾವು ನಿನ್ ತವ್ರ ಮನೆಗೆ ಹೋದ್ರೆ ಅಲ್ಲಿ ನಮಗ್ ಸ್ವಾಗತ ಸಿಗುತ್ತೆ ತಿಳ್ಕೊಂಡಿದ್ಯಾ? ಕೆಟ್ಟ ಬಂದಿದೀವಿ ಅಂತ ಹಾಸ್ಯ ಮಾಡಿ ಅವಮಾನ ಮಾಡ್ತಾರೆ. ವಾಣಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಅಣ್ಣ ಅತ್ತಿಗೆ ಅಂಥವ್ರಲ್ಲರಿ, ನಾನು ಹೇಳ್ದಾಗೆ ಕೇಳ್ತಾರೆ ಅವರು. ನೋಡಿ, ನಮ್ಗೆ ಈ ಊರ್ ಸಹವಾಸನೇ ಬೇಡ, ಬನ್ನಿ ಮೊದ್ಲಿಲ್ಲಿಂದ ಹೊರಟೋಗೋಣ. ಬೇಕಾದ್ರೆ ನನ್ನ ಹೆಸರಿನಲ್ಲಿರೋ ಪ್ರಾಪರ್ಟಿನೆಲ್ಲ ನಿಮ್ಮ ಹೆಸರಿಗೆ ಬರೆಸ್ಬಿಡ್ತೀನಿ. ವಾಣಿ, ನನ್ನ ಪರೀಕ್ಷೆ ಮಾಡ್ತಾ ಇದ್ಯಾ ಇಲ್ಲ ನೀನು ನನ್ನ ಅವಮಾನ ಮಾಡ್ತಾ ಇದೀಯಾ? ಎರಡೂ ಅಲ್ಲರಿ. ನಿಮಗ್ ಬಂದಿರೋ ಕಷ್ಟಕ್ಕೆ ನನ್ನ ತವ್ರ ಮನೆಯಿಂದ ಸಹಾಯ ಮಾಡಿಸ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಸಹಾಯ? ನೀನ್ ನನಗ್ ಮಾಡೋ ಸಹಾಯ ಸಮುದ್ರಕ್ಕೆ ಮಳೆ ಬಿದ್ದಾಗೆ. ಅಷ್ಟೇ ಅಲ್ಲ, ನೀನ್ ನನ್ನ ಹೆಸರಿಗೆ ಬರೆಯೋ ನಿನ್ನ ಪ್ರಾಪರ್ಟಿ ಬೆಲೆ, ನನ್ನ ಪ್ರೀತಿಸೋ ಜನಗಳು ಪ್ರೀತಿಯಿಂದ ಕೂಗೋ ಧಣಿಯನ್ನು ಎರಡಕ್ಷರದಲ್ಲಿ ಎರಡನೇ ಅಕ್ಷರ ಸಮ. ಅಂದ್ರೆ ನೀವ್ ನನ್ನ ತವ್ರ ಮನೆಗೆ ಬರೋದಿಲ್ವಾ? ಹಾಗಿದ್ಮೇಲೆ ನೀವ್ ಹೇಳಿದ ಮನೇಲಿ ನಾನು ಇರೋದಿಲ್ಲ. ಗುಡ್ ಬೈ. ನಿನ್ ಒಳ್ಳೇದು ಕೇಳ್ತಾ ಇದ್ದೀನಿ. ಹೆಣ್ಣಿಗೆ ತವ್ರ ಮನೆ ಅನ್ನೋದು ನೆನಪಾಗಿ ಬೇಕೆ ಹೊರತು ಆಶ್ರಯ ಆಗ್ಬಾರ್ದು. ವಾಣಿ, ಗೋಪೆ ಹೇಳೋ ಮಾತು ನಿಜಮ್ಮ, ದಯವಿಟ್ಟು ಹೋಗ್ಬಿಡಮ್ಮ. ಯಾರ ಬುದ್ಧಿವಾದನೂ ನನಗೆ ಬೇಕಾಗಿಲ್ಲ.